ಕೇಂದ್ರ ಸರ್ಕಾರ 5 ಕೆಜಿ ಕೊಡುತ್ತದೆ ನಾವು 5 ಕೆಜಿ ಸೇರಿಸಿ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ವಿ 10 ಕೆಜಿ ಕೊಡೋ ಅಂತದಕ್ಕೆ ಈಗ ರಾಜಕೀಯ ಜಾತಿ ಮಾತಾಡೋದು ಬೇಡ ಅಕ್ಕಿ ಕೊಡಕ್ಕೆ ಆಗಲಿಲ್ಲ ಬಿಜೆಪಿ ಮನಸ್ಸಿಲ್ಲ ಏನು ಅಕ್ಕಿ 2 ಸಾರಿ ಒಂದು ಹೇಳಿಗೆ ಮಿನಿಸ್ಟರ್ ಹುಡ್ಕೊಂಡು ಕಡೆಗೆ ಎಂಗಸಾರಿ ಟ್ರೈನ್ ಕೊಟ್ಟರು ಏನಪ್ಪ 135 ಲಕ್ಷ ಟನ್ನು ನಿಮಗೆ ಬೇಕು ಒಪ್ಕೊಳ್ತೀನಿ ನಾಗಪ್ಪ ರಾಜಕೀಯ ಮಾಡ್ತೀರಿ ಅಕ್ಕಿ ಇದೆ ಕೊಡಿ ಅಂತ ಇಲ್ಲ ಮನೆಯವರೇ ಅದಕ್ಕೆ ಬೇಕು ಇದಕ್ಕೆ ಬೇಕು ನಾವು ರೇಟ್ ಕಡಿಮೆ ಮಾಡೋದಕ್ಕೆ ಬಜಾರ್ ಕೊಡ್ತೀವಿ ಅಂತ ಬಜಾರ್ ಕೊಟ್ಟರೆ ಕೊಡೋನೇ ಇಲ್ಲ 15 ಲಕ್ಷ ಟನ್ ಬಜಾರ್ ಕೊಡ್ತೀವಿ ಅಂತ ಹೋದ್ರು ಬಜಾರ್ ಅಲ್ಲಿ ಯಾರು ಕೂಡ ಕೊಡಲಿಲ್ಲ 170 15 ಲಕ್ಷ ಟನ್ ಬಿಕ್ರಿ ಮಾಡಕ್ಕೆ ಹೋದ್ರೆ 170 ಟನ್ನು ಮಾತ್ರ ಜನ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಅಂತ ಅದಕ್ಕೆ ರಾಜಕೀಯ ದುರುದ್ದೇಶ ಇರಬಾರದು ಕೇಂದ್ರ ಸರ್ಕಾರ ತಾಯಿ ಸ್ಥಾನದಲ್ಲಿ ಇರ್ತಾರೆ ನಾವು ಯುಪಿಎ ಸರ್ಕಾರ ನಡೆಸಿದಂತ ಕಾಲದಲ್ಲಿ ಬಿಜೆಪಿ ರಾಜ್ಯಗಳು ಸಾಕಷ್ಟು ಇದ್ದವು ಅಂತ ಕಾಲದಲ್ಲಿ ಎಲ್ಲಿ ಕೂಡ ಮನರೇಗನಲ್ಲಿ ಆಗಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಲಿ ಯಾವುದೇ ವಿಷಯದಲ್ಲಿ ಆ ಜನ ಆಯಾ ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಹೋಗುವಂಥದ್ದನ್ನ ಕ್ರಮಬದ್ಧವಾಗಿ ಕೊಟ್ಟಿದ್ವಿ ಮನಮೋಹನ್ ಸಿಂಗ್ ಅವರು ಆ ವಿಷಯದಲ್ಲಿ ಎರಡನೇ ಮಾತಿಲ್ಲ ಶಿಸ್ತಿನಿಂದ ಕೊಟ್ಟಿದ್ದೀವಿ ಆದರೆ ದುರಾದೃಷ್ಟ ಕಡೆಯಲ್ಲಿ ಬಿಜೆಪಿ ಸರ್ಕಾರ ಮೋದಿಯವರು ಯಾಕೆಂತ ತೀರ್ಮಾನ ತಗೊಂಡ್ರು ಇದು ಬಡವರ್ಗೆ ಅನ್ನ ಕೊಡೋದು ಮತ್ತು 30 ಕೇಳಲಿಲ್ಲ ಇದೊಂದು ಅನಾನುಕೂಲ ಆಗಿದ್ದರಿಂದ ದುಡ್ಡು ಕೊಟ್ಟು ಅವರು ಇರುವ ಅಕ್ಕಿಯನ್ನು ಕೊಟ್ಟಿದ್ದಿದ್ರೆ ನಾವು ಅಕ್ಕಿನೇ ಕೊಡ್ತಾ ಇದ್ವಿ ಕೊಡಲಿಲ್ಲ ಆಯಿತು ಏನೇ ಮಾಡೋಕ್ಕಾಗಲ್ಲ ನಾವು ಮಾತು ಕೊಟ್ಟಿದ್ದೀವಿ ನಾವು ಕೊಡಲೇಬೇಕಂತ ಅದಕ್ಕೆ ಈ ಒಂದೆರಡು ತಿಂಗಳಲ್ಲಿ ನಾವು ಹಣವನ್ನು ಕೊಟ್ಟು ಮಾತು ಕೊಟ್ಟಿದ್ವಿ ನಾವು ಜುಲೈ 1ನೇ ತಾರೀಕು ಅಕ್ಕಿ ಕೊಡಲೇ ಕೊಡ್ತೀವಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಸಕಾಲ ಕೊಡಲ್ಲ ಕೊಂಡ್ಕೊಳ್ಳೋಕೆ ಹೋದರೆ ಟೆಂಡರ್ಸ್ ಮಾಡಬೇಕು ಸಾಕಷ್ಟು ಅದಕ್ಕೆ ಕಾನೂನುಗಳಿವೆ ಇದೆಲ್ಲ ಮಾಡೋಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿಬಿಟ್ಟು ಹಣವನ್ನು ಕೊಟ್ಟಿದ್ದೇವೆ ಮಾತು ಕೊಟ್ಟಿದ್ದನ್ನು ನಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ನಿಮ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ